ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ನನ್ನ ಹಿರಿಯ ಸ್ನೇಹಿತರೊಬ್ಬರು ಸಿ ಬಿ ಜೈರಾಯರು ಸಿ ಬಿ ಜಯರಾಯರು ಆಕಾಶವಾಣಿಯಲ್ಲಿ ಕೆಲಸ ಮಾಡಿದವರು ಡೈರೆಕ್ಟರ್ ಆಗಿದ್ದವರು ರಂಗಭೂಮಿಯಲ್ಲೂ ಸಾಕಷ್ಟು ಕೆಲಸ ಮಾಡ್ತಾ ಇದ್ರು ನಾನು ಅವ್ರ ಜೊತೆಗೆ ಒಂದು ಮೂರ್ನಾಲ್ಕು ನಾಟಕದಲ್ಲಿ ಕೂಡ ಆಲ್ ಇಂಡಿಯಾ ರೇಡಿಯೋ ನಾಟಕದಲ್ಲಿ ಕೆಲಸ ಮಾಡಿದ್ದೇನೆ ಹಿರಿಯರು ನನ್ಕಿಂತ ನಮ್ಮ ಎಚ್ ಕೆ ರಂಗನಾಥ್ ಅವರಿಗೆ ಆತ್ಮೀಯ ಸ್ನೇಹಿತರವರು ಇಬ್ರು ಕೈಲಾಸಮ್ಮ ನಾಟಕ ಮಾಡ್ಕೊಂಡು ಮಾಡ್ಕೊಂಡು ಇಬ್ರು ಹತ್ತಿರವಾದವ್ರು ಜಯರಾರದೊಂದು ವಿಶೇಷ ಅಂದ್ರೆ ಸಿ ಬಿ ಜೆ ಸಿ ಬಿ ಜೆ ಅಂತ ಕರಿತಿದ್ವಿ ನೋರ್ನ ಯಾವಾಗಲೂ ನಗುಮುಖ ಇಷ್ಟು ಸೊಗಸುಗಾರ ಅಂದ್ರೆ ಆ ಶರ್ಟ್ ಹಂಗೆ ಇರಬೇಕು ಒಂದು ಮನೆ ಒಂಚೂರು ಕಸ ಇರಬಾರ್ದು ಇನ್ ಶರ್ಟ್ ಮಾಡಿರಬೇಕು ಆ ಗೆರೆ ಒಂದೇ ಲೈನ್ ಬರಬೇಕು ಬೆಲ್ಟ್ ಹಿಂಗೆ ಇರಬೇಕು ಯಾವಾಗಲೂ ಪ್ಯಾಂಟಿನ್ ಜೇಬಲ್ಲಿ ಎರಡು ಜೇಬಲ್ಲಿ ಎರಡು ವಸ್ತ್ರ ಬೇರೆ ಬಲಗಡೆ ವಸ್ತ್ರ ಒಂದು ಎರಡುಗಡೆ ವಸ್ತ್ರ ಎಡಗಡೆ ವಸ್ತ್ರ ಶೂ ಆಗಾಗ ಒರೆಸ್ಕೋಬೇಕು ಮುಂದೆ ಚಕಚಕ ಮಿಂಚಬೇಕದು ಬಲಗಡೆ ವಸ್ತ್ರ ಮುಖ ಒರೆಸ್ಕೊಳ್ಳೋಕ್ಕೆ ಕೆಲವೊಂದು ಸಲ ಬದಲಿ ಆಗ್ತಿತ್ತು ಗೊತ್ತಿಲ್ಲ ತಮಾಷೆ ಮಾಡ್ತಿದ್ವಿ ನಾವೆಲ್ಲ ಇಷ್ಟು ಸೊಗಸುಗಾರ ಮನುಷ್ಯ ಯಾವಾಗಲೂ ಹಿಂದಿನ ಜೇಬಲ್ಲಿ ಒಂದು ಹಣಿಗೆ ಇರಬೇಕು ಬಾಚಕೋತಾ ಇರಬೇಕು ಆವಾಗ ಆವಾಗ ಆ ವಸ್ತ್ರದ ಮೂರನೇ ಮಡಿಕೆಯಲ್ಲಿ ಒಂಚೂರು ಪೌಡ್ರ್ ಇರೋದು ಪೌಡ್ರ್ ಹಚ್ಕೋಬೇಕು ಆಗಾಗ ಬೆವರು ಬರಿಬಾರ್ದು ಇಷ್ಟು ಸೊಗಸುಗಾರ ಮನುಷ್ಯ ರಿಟೈರ್ ಆದರು ಮುಂದೆ ಸ್ವಲ್ಪ ನಮಗೆ ಸಂಪರ್ಕ ತಪ್ಪು ಅವರ ಆರೋಗ್ಯ ಕೆಟ್ಟಿತು ಒಂದು ಸುದ್ದಿ ಬಂತು ಅವ್ರನ್ನ ಆಸ್ಪತ್ರೆಗೆ ದಾಖಲೆ ಮಾಡಿದ್ದಾರೆ ಸುಮಾರು ದಿವಸ ಅಲ್ಲೇ ಇರ್ತಾರೆ ಅಂತ ಬಂತು ಏನು ಅಂತ ನಮ್ಗೆ ಗೊತ್ತಾಗಲಿಲ್ಲ ರಂಗನಾಥ್ ಒಂದು ಸಲ ಬನ್ನಿ ಖರ್ಚಿಗೆ ನೋಡ್ಕೊಂಬರೋಣ ಅಂದರು ಹೋದ್ವಿ ಹೋದರೆ ನಾವು ಆ ವಾರ್ಡ್ ಹತ್ರ ಹೋಗೋ ಹೊತ್ತಿಗೆ ಅವ್ರ ಹೆಂಡ್ತಿ ಎದರಿಗೆ ಬಂದರು ಅವರಿಗೆ ನಮ್ಮ ರಂಗನಾಥವ್ರು ತುಂಬ ಚೆನ್ನಾಗಿ ಪರಿಚಯ ಅವರು ಕರೆದು ಹೇಳಿದರು ರಂಗನಾಥ್ ಅವ್ರನ್ನ ರಂಗನಾಥ್ ಒಂದು ವಿಷಯ ದಯವಿಟ್ಟು ಯಜಮಾನ್ರಿಗೆ ಹೇಳಬೇಡಿ ಏನಾಗಿದೆ ಅಂತ ಇವ್ರು ಕೇಳಿದರು ಅಳೋಕ್ಕೆ ಶುರು ಮಾಡಿದ್ದವ್ರು ಹೆಂಡತಿ ಇಲ್ಲ ನಿನ್ನೆ ನನಗೆ ವೈದ್ಯರು ಹೇಳಿದ್ದಾರೆ ಅವ್ರಿಗೆ ಕ್ಯಾನ್ಸರ್ ಆಗಿದೆ ಅಂತೆ ಕರಳಿನ ಕ್ಯಾನ್ಸರ್ ಆಗಿದೆ ಅಂತೆ ಅದು ಫೈನಲ್ ಸ್ಟೇಜ್ ಬೇರೆ ಅಂತೆ ಇನ್ನು ಬಹಳ ಅಂದರೆ ತಿಂಗಳು ಎರಡು ತಿಂಗಳು ಅಷ್ಟೇ ಅಂತ ಹೇಳಿದ್ದಾರೆ ಅಯ್ಯೋ ಅಯ್ಯೋ ಹೀಗಾಯ್ತಾ ಜಯರಾಜನ್ಗೆ ಅಂತ ಇವ್ರು ಅಂದ್ಕೊಂಡ್ರು ಆನಂತರ ಹೆಂಡತಿ ನಿಮ್ಗೆ ಯಾಕೆ ಹೇಳಿದೆ ಅಂದರೆ ದಯವಿಟ್ಟು ಅವ್ರಿಗೆ ಹೇಳಬೇಡಿ ಗೊತ್ತಿಲ್ಲ ಅವ್ರಿಗೆ ಆದರೂ ಒಂದು ವಿಷಯ ನಿಮ್ಗೆ ಗೊತ್ತಲ್ಲ ಸೊಗಸ್ತಾನ ಅವ್ರದ್ದು ದಿನಾಲೂ ತಾವೇ ಸ್ನಾನ ಮಾಡಬೇಕು ಎದ್ದು ಹೋಗ್ತಾರೆ ಸ್ನಾನ ಮಾಡಿಬರು ಹೊಟ್ಟೆ ಕರಳೆಲ್ಲ ತುಂಬ ನೋವಾಗುತ್ತೆ ಒದ್ದಾಡ್ತಾರೆ ಡಾಕ್ಟ್ರು ಹೇಳ್ತಾರೆ ಬೇಡ ಸ್ಪಾಂಜ್ ಬಾತ್ ಮಾಡ್ತೀವಿ ಅಂತಾರೆ ದಿನ ತಾವೇ ಶೇವ್ ಮಾಡ್ಕೋಬೇಕು ಅಂತಾರೆ ಇದರಿಂದ ತುಂಬ ಸುಸ್ತಾಗ್ತಾರೆ ಬೇಡ ಅಂತ ಹೇಳ್ತೀರಾ ನೀವು ಸ್ನೇಹಿತರು ಅಂದರು ಆಯಿತು ಹೇಳ್ತೀನಿ ಬಿಡಿ ಬಿಡಿ ಒಳಗಡೆ ಹೋದರು ಹೋದ ತಕ್ಷಣ ಎರಡು ಸ್ಟೂಲ್ ಎಳ್ಕೊಂಡು ಕೂತ್ಕೊಂಡ್ವಿ ಒಂದು ನಿಮಿಷ ಆದಮೇಲೆ ಜೈರಾಯರು ತಮ್ಮ ಹೆಂಡ್ತಿಗೆ ನೀನು ಹೊರಗೆ ಹೋಗು ನೀನು ಹೊರಗೆ ಹೋಗಿ ಹಾಕೋ ಸ್ವಲ್ಪ ಅಂದರು ಆಕೆ ನಾನೇ ಹೊರಗೆ ಹೋಗ್ಬೇಕಾ ನೀವು ಹೊರಗೆ ಹೋಗೋ ಬಾಗ್ಲಾಕೋ ನ ರಂಗನಾಥ್ ಹತ್ರ ಮಾತಾಡಬೇಕು ಅವರು ಅವ್ರು ಬಾಗಿಲು ಹಾಕ್ಕೊಂಡು ಹೊರಗೆ ಹೋದ್ಮೇಲೆ ಇವ್ರ ಹತ್ತಿರ ಹೇಳ್ತಾರೆ ರಂಗನಾಥ್ ಹತ್ತಿರ ಬೈಲಿ ಒಂದು ವಿಷಯ ನನ್ನ ಹೆಂಡತಿ ಮಕ್ಕಳಿಗೆ ಹೇಳಬೇಡಿ ಅವ್ರಿಗೆ ಗೊತ್ತಿಲ್ಲ ನನಗೆ ಕ್ಯಾನ್ಸರ್ ಆಗಿದೆ ನಾನು ಫೈನಲ್ ಸ್ಟೇಜಲ್ಲಿ ಇರೋನು ಭಾಳ ಹೆಚ್ಚು ಅಂದ್ರೆ ಒಂದು ತಿಂಗ್ಳು ಅಷ್ಟೇ ನಾನು ಜಾಸ್ತಿ ಬದುಕೋಲ್ಲ ಹಾಂ ಅವ್ರಿಗೆ ಹೇಳಬೇಡ ಅವಾಕಾಗಿ ಹೋಗ್ಬಿಟ್ರು ನನಗೂ ಅವಾಕಾಯ್ತು ಗೊತ್ತಿದ್ದ ಮನುಷ್ಯ ಹೇಗಿದ್ದಾರಲ್ಲ ಇವರು ನಂತರ ರಂಗನಾಥ್ ಸವರಿಸ್ಕೊಂಡು ಹೇಳಿದರು ಅಲ್ಲಪ್ಪ ನಿನ್ಗೆ ಗೊತ್ತಾನೆ ಕ್ಯಾನ್ಸರ್ ಇದೆ ಫೈನಲ್ ಸ್ಟೇಜ್ ಅಂತ ಗೊತ್ತಿದೆ ತಾನೆ ಮತ್ತೆ ಯಾಕೆ ದಿನ ಸ್ನಾನ ಮಾಡ್ಬೇಕಂತೀಯ ನೀನು ಕರಳಿಗೆ ತೊಂದರೆ ಆಗಲ್ವಾ ದಿನ ಶೇವ್ ಮಾಡ್ಕೊಳ್ಳೋದೇನು ಇನ್ನೊಂದು ಮದುವೆ ಆಗ್ಬೇಕಾ ನೀನು ಹಾಂ ಸುಮ್ಮನೆ ಇರೋಕ್ಕಾಗಲ್ವಾ ನರ್ಸ್ ಎಲ್ಲ ಸ್ಪಾಂಜ್ ಬಾತ್ ಮಾಡ್ತಾರಲ್ಲ ಸುಮ್ಮನೆ ಇರೋ ಅಂದರು ಆಗ ಸಿ ಬಿ ಜಯರಾರ್ ಹೇಳಿದಂಥ ಮಾತು ನನ್ನ ಜೀವನಕ್ಕೆ ಒಂದು ಮಾರ್ಗದರ್ಶಿ ಸೂತ್ರ ಆದದ್ದು ಅವರು ರಂಗನಾಥ್ ಹೇಳಿದರು ಐ ನೋ ರಂಗನಾಥ್ ಐ ಟೈಮ್ ಇಲ್ ಐ ನೋ ಐ ಟೈಮ್ ಕ್ರಿಟಿಕಲಿ ಇಲ್ ಬಟ್ ವಾಯ್ ಶುಡ್ ಐ ಲುಕ್ ಇಲ್ ರಂಗನಾಥ್ ನಾನು ರೋಗಗ್ರಸ್ತ ಆಗಿದ್ದೇನೆ ಅಂತ ಗೊತ್ತಿದೆ ಗುಣವಾಗಲಾರ್ದಷ್ಟು ರೋಗಗ್ರಸ್ತ ಆಗಿದ್ದೀನಂತೂ ಗೊತ್ತಿದೆ ಆದರೆ ರೋಗಗ್ರಸ್ತರಂಗೆ ಯಾಕೆ ಕಾಣಿಸ್ಬೇಕು ನಾನು ಬದುಕಿನ ಕೊನೆ ಸೆಕೆಂಡ್ವರೆಗೂ ನಿಮಿಷದವರೆಗೂ ಸಂಭ್ರಮದಿಂದ ಬದುಕಿ ಹೋಗ್ತೇನೆ ಅಂದರು ಇದು ಸ್ವಾಮಿ ಬದುಕುವ ರೀತಿ ಅಂದರೆ ಸಾವಿನ ಅಂಚನಲ್ಲೂ ನಗುವಂಥ ಸಂಭ್ರಮ ಪಡುವಂಥ ಈ ಜೀವನದ ಸೊಗಸು ಎಲ್ಲರಲ್ಲೂ ಬರಬೇಕು ನಮ್ಮಲ್ಲಿ ಕೆಲವರು ಏನೂ ಆಗೋದಿಲ್ಲ ಬರೀ ನೆಗಡಿ ಆದರೆ ಪ್ರಪಂಚ ಗೊತ್ತಾಗುವ ಅಳ್ತಾರೆ ಬೆಳಗ್ಗೆ ವಾಕಿಂಗ್ ಹೋದಾಗ ಹೇಗಿದ್ದೀರಿ ಸ್ವಾಮಿ ಅಂತ ಕೇಳುದು ಸುಮ್ಮನೆ ಉಭಯ ಕುಶಲೋಪರಿ ಕೇಳುವಂಥದ್ದು ಕೆಲವರು ಅಯ್ಯೋ ಏನೋ ಅಪ್ಪ ಹಿಂಗಿದ್ದೀನಿ ಅವ್ರು ಹೇಳೋದು ನೋಡಿದ್ರೆ ಯಾಕಿದ್ದೀರಿ ಅಂತ ಕೇಳಬೇಕು ಅನಿಸುತ್ತೆ ಇಲ್ಲಿ ಸಿ ಪಿ ಚೈರ ಅವರು ಸಾವಿರ ಅಂಚಿನಲ್ಲಿ ನಿಂತಿದ್ದಾರೆ ಮನುಷ್ಯ ಆದರೆ ಏನು ಸಂಭ್ರಮ ಬದುಕಿರೋ ರೀತಿ ಹಾಗೆ ಬದುಕಿದ್ರೆ ಹಾಗೆ ಬದುಕಬೇಕು ಸ್ವಾಮಿ ಇದು ಜೀವನದಲ್ಲಿ ಸಂಭ್ರಮ ಜೀವನ ನರಳಿಕೆ ಅಲ್ಲ ನರಳಿದೆ ಇಲ್ಲಂತ ನರಳುವಿಕೆ ಇದೆ ಕಷ್ಟ ಇದೆ ತೊಂದರೆ ಇದೆ ಎಲ್ಲವನ್ನು ಎದ್ದು ಕಿತ್ತುಕೊಂಡು ಹಾಕಿ ನಗು ಮನಸ್ಥಿತಿ ನಮ್ಮಲ್ಲಿ ಬಂದ್ರೆ ಜೀವನ ಎಷ್ಟು ಚೆನ್ನಾಗಿ ಗೊತ್ತಾ ಬಾ ಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ನಿರ್ಮಾಣ ಎಸ್ ಆರ್ ಭಟ್ ಪ್ರಸಾರ ಸಂಯೋಜನೆ ಎಂ ಜಿ ರವಿ ಬಾ ಬೆಳಕೆ ಡಾಕ್ಟರ್ ಗುರುರಾಜ ಕರ್ಜಗಿ ಅವರ ಮತ್ತಷ್ಟು ಕಥನಗಳು ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಬಾ ಬೆಳಕೆ ಹೆಚ್ಚಿನ ಕಥನಗಳನ್ನು ಕೇಳಲು ನೀವು ಆಲ್ ಇಂಡಿಯಾ